हाय फ्रेंड्स वीडियोदल्ली नानु केळो केलवंदु इंटरेस्टिंग प्रश्नेगळिगे नीवु एष्टु प्रश्नेगळिगे उत्तरिसिद्दीरि एंदु केळगडे कमेंट बॉक्स अल्लि कमेंट माडि हागाद्रे बन्नि फ्रेंड्स तड माडदे वीडियोन शुरु माडोण निम्म मोदल प्रश्ने ई रीतियागिदे सिम कार्ड अल्लि एस एंद्रे एनु अर्थ आप्शन ए सर्विस आप्शन बी सिग्नल आप्शन सी सेफ आप्शन डी सब्सक्राइबर The answer is option D, subscriber. SIM-ನ full form subscriber identity model ಎಂದರ್ಥ. ನಿಮ್ಮ ಎರಡನೇ ಪ್ರಶ್ನೆ 500 ರಲ್ಲಿ 20% ಅಂದ್ರೆ ಎಷ್ಟು? ಆಪ್ಷನ್ A 40, ಆಪ್ಷನ್ B 25, ಆಪ್ಷನ್ C 100, ಆಪ್ಷನ್ D 50. The answer is option C 100. ನಿಮ್ಮ ಮೂರನೇ ಪ್ರಶ್ನೆ ಚಿಕಾಗೋ ನಗರ ಯಾವ ದೇಶದಲ್ಲಿದೆ? ಆಪ್ಷನ್ A ಚೀನಾ, ಆಪ್ಷನ್ B ಅಮೆರಿಕಾ, ಆಪ್ಷನ್ C ಇಟಲಿ, ಆಪ್ಷನ್ D ಇಂಗ್ಲೆಂಡ್. The answer is option B, America. ನಿಮ್ಮ ನಾಲ್ಕನೇ ಪ್ರಶ್ನೆ ಮೈದಾ ಹಿಟ್ಟನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ಆಪ್ಷನ್ A ಗೋಧಿ, ಆಪ್ಷನ್ B ಕಡಲೆ, ಆಪ್ಷನ್ C ಗೋವಿನ ಜೋಳ, ಆಪ್ಷನ್ D ಹೆಸರುಕಾಳು. The answer is option A, ಗೋಧಿ. ಮೈದಾ ಹಿಟ್ಟನ್ನು ಗೋಧಿಯಿಂದ ತಯಾರಿಸಲಾಗುತ್ತದೆ. ಯಾವುದೇ ಒಟ್ಟು ಇಲ್ಲದೆ ಗಿರಣಿಯಲ್ಲಿ ಸೆಣ್ಣೆಗೆ ಸೋಸಿ ಮೈದಾ ಹಿಟ್ಟನ್ನು ತಯಾರಿಸಲಾಗುತ್ತದೆ. ನಿಮ್ಮ ಐದನೆಯ ಪ್ರಶ್ನೆ ಪಟ್ಟದಕಲ್ಲು ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ A ಬೆಳಗಾವಿ, ಆಪ್ಷನ್ B ಧಾರವಾಡ, ಆಪ್ಷನ್ C ಬಾಗಲಕೋಟೆ, ಆಪ್ಷನ್ D ಕಾರವಾರ. The answer is option C, ಬಾಗಲಕೋಟೆ. ನಿಮ್ಮ ಆರನೇ ಪ್ರಶ್ನೆ ತನ್ನ ತಲೆಯನ್ನು 270 ಡಿಗ್ರಿ ತಿರುಗಿಸಬಲ್ಲ ಏಕೈಕ ಜೀವಿ ಯಾವುದು? ಆಪ್ಷನ್ A ಗೋಬೆ, ಆಪ್ಷನ್ B ಆವು, ಆಪ್ಷನ್ C ಆಮೆ, ಆಪ್ಷನ್ D ಕಾಗೆ. The answer is option A, ಗೋಬೆ. ನಿಮ್ಮ ಏಳನೆಯ ಪ್ರಶ್ನೆ ಯಾವ ಹೂವಿನ ಟೀಯನ್ನು ಪ್ರತಿದಿನ ಕುಡಿಯುವುದರಿಂದ ಹೈ ಬಿ ಪಿ ಕಡಿಮೆಯಾಗುತ್ತದೆ? ಆಪ್ಷನ್ A ಗುಲಾಬಿ, ಆಪ್ಷನ್ B ಸೇವಂತಿ, ಆಪ್ಷನ್ C ಮಲ್ಲಿಗೆ ಹೂವು, ಆಪ್ಷನ್ D ದಾಸವಾಳ. The answer is option D, ದಾಸವಾಳ. ದಾಸವಾಳದಿಂದ ತಯಾರಿಸಿದ ಚಹಾವನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ಅಧಿಕ ರಕ್ತದೊತ್ತಡ ಅಂದರೆ ಹೈ ಬಿ ಪಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಅಲ್ಲದೆ ಇದು ಹೃದಯದ ಆರೋಗ್ಯವನ್ನು ಕೂಡ ಉತ್ತೇಜಿಸುತ್ತದೆ. ನಿಮ್ಮ ಎಂಟನೇ ಪ್ರಶ್ನೆ ನೆಟ್ಬಾಲ್ ಆಟದಲ್ಲಿ ಒಂದು ತಂಡದಲ್ಲಿ ಎಷ್ಟು ಮಂದಿ ಆಟಗಾರರಿರುತ್ತಾರೆ? ಆಪ್ಷನ್ A 5 ಮಂದಿ, ಆಪ್ಷನ್ B 7 ಮಂದಿ, ಆಪ್ಷನ್ C 11 ಮಂದಿ, ಆಪ್ಷನ್ D 9 ಮಂದಿ. ದ ಆನ್ಸರ್ ಈಸ್ ಆಪ್ಷನ್ ಬಿ 7 ಮಂದಿ. ನಿಮ್ಮ ಒಂಬತ್ತನೇ ಪ್ರಶ್ನೆ 25 ವರ್ಷಗಳ ಕಾಲಕ್ಕೆ ನಡೆಯುವ ಆಚರಣೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ A ಹೈಕಾನ್ ಜೋಬ್ಲಿ, ಆಪ್ಷನ್ B ಸಿಲ್ವರ್ ಜೋಬ್ಲಿ, ಆಪ್ಷನ್ C ಗೋಲ್ಡನ್ ಜೋಬ್ಲಿ, ಆಪ್ಷನ್ D ಪ್ಲಾಟಿನಮ್. ದ ಆನ್ಸರ್ ಈಸ್ ಆಪ್ಷನ್ B ಸಿಲ್ವರ್ ಜೂಬ್ಲಿ. 25 ವರ್ಷಗಳ ಕಾಲಕ್ಕೆ ನಡೆಯುವ ಆಚರಣೆಯನ್ನು ಸಿಲ್ವರ್ ಜೂಬ್ಲಿ ಎನ್ನುತ್ತಾರೆ.
ನಿಮ್ಮ ಹತ್ತನೆಯ ಪ್ರಶ್ನೆ, ಅನ್ನ ತಿಂದ ನಂತರ ಸ್ಥಾನವನ್ನು ಮಾಡಿದರೆ ಏನಾಗುತ್ತದೆ? ಆಪ್ಷನ್ ಎ ಮೈ ಕಪ್ಪಾಗುತ್ತದೆ, ಆಪ್ಷನ್ ಬಿ ಜೀರ್ಣ ಆಗೋದಿಲ್ಲ, ಆಪ್ಷನ್ ಸಿ ಹೊಟ್ಟೆ ಬರುತ್ತದೆ, ಆಪ್ಷನ್ ಡಿ ಕ್ಯಾನ್ಸರ್ ಬರುತ್ತದೆ. ದ ಆನ್ಸರ್ ಈಸ್ ಆಪ್ಷನ್ ಬಿ, ಜೀರ್ಣ ಆಗುವುದಿಲ್ಲ. ನಾವು ತಿನ್ನುವ ಆಹಾರ ಸರಿಯಾಗಿ ಜೀರ್ಣ ಆಗಬೇಕೆಂದರೆ ಸಾಕಷ್ಟು ಶಕ್ತಿ ಮತ್ತು ಹೊಟ್ಟೆಯ ಕಡೆಗೆ ಉತ್ತಮ ಪ್ರಮಾಣದ ರಕ್ತದ ಅರಿವು ಕೂಡ ಬೇಕಾಗುತ್ತದೆ. ನಾವು ಅನ್ನ ಊಟ ಮಾಡಿದ ನಂತರ ಸ್ನಾನ ಮಾಡಿದರೆ ನಮ್ಮ ಬಾಡಿಯ ಟೆಂಪರೇಚರ್ ಕಡಿಮೆಯಾಗುತ್ತದೆ. ನಮ್ಮ ಬಾಡಿ ಟೆಂಪರೇಚರ್ ಕಡಿಮೆಯಾದಂತೆ ನಮ್ಮ ದೇಹದ ಜೀರ್ಣಕ್ರಿಯೆಗೆ ಬೇಕಾದ ರಕ್ತದ ಅರಿವು ಕೂಡ ಕಡಿಮೆಯಾಗುತ್ತದೆ. ಆಗ ನಾವು ತಿಂದ ಆಹಾರ ಜೀರ್ಣವಾಗುವುದಿಲ್ಲ. ಇದರಿಂದ ಮಲಬದ್ಧತೆ, ಗ್ಯಾಸ್ಟ್ರಿಕ್ ಅಂತಹ ತೊಂದರೆಗಳು ಕೂಡ ಉಂಟಾಗುತ್ತದೆ. ಹೀಗಾಗಿ ಊಟ ಮಾಡಿದ ತಕ್ಷಣ ಸ್ನಾನವನ್ನು ಮಾಡಬಾರದು. ಕನಿಷ್ಠ 2-3 ಗಂಟೆ ನಂತರ ಸ್ನಾನವನ್ನು ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ.